ಗೆಳೆಯರೇ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಗೆಳೆಯರೇ, ನಾನಿವತ್ತು ನಿಮಗೆ 2040 ಈಸ್ಟ್ ಫೇಸಿಂಗ್ ಹೊಂದಿರುವಂತಹ 2 ಬೆಡ್ರೂಮನ್ನು ಹೊಂದಿರುವಂತಹ ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಬಿಲ್ಡಪ್ ಏರಿಯಾ ಬಂದು 630 square feet ಇರುವಂಥದ್ದು. ಇನ್ನು MUDA ಅಪ್ರೂವ್ಡ್ ಆದಂತಹ ಲೇಔಟಲ್ಲಿರುವಂತಹ ಮನೆ ಇದು. ಹಾಗಾದರೆ ಮನೆ ಎಲ್ಲಿದೆ ಅಂತ ನೋಡೋದಾದರೆ ಇದು ಪ್ರಶಾಂತ ಛಾಯಾ ಲೇಔಟ್ ಫೇಸ್ 3 ಇರುವಂತಹ ಮನೆ ಇದು ಗೆಳೆಯರೇ. ಹಾಗಾದರೆ ಬನ್ನಿ ಮನೆಯ ಒಳಗೋಗೋಣ. ಇನ್ನು ಇದು ಬಂದು ಸಂಪ್, ಇದು ಮನೆಯ ಮುಂಭಾಗ ಕಾದಾಗೆ ಸಂಪ್ ಮಾಡಿರುವಂಥದ್ದು. ವಾಸ್ತು ಪ್ರಕಾರವೇ ಮನೆ ನಿರ್ಮಾಣ ಆಗಿರುವಂಥದ್ದು ಗೆಳೆಯರೆ. ಸಂಪ್ ಸುಮಾರು ನಿಮಗೆ 5,000-6,000 liter ಕೆಪ್ಯಾಸಿಟಿಯನ್ನು ಹಿಡಿಯುವಂತಹ ಸಂಪನ್ನು ನಿರ್ಮಾಣ ಮಾಡಲಾಗಿದೆ. ಈಗೇನು ನೋಡ್ತಾ ಇದ್ದೀರಾ, ಇದು ಲಿವಿಂಗ್ ಏರಿಯಾ ಇದು. ಇನ್ನು ಈ ಮನೆ ಫಿನಿಷಿಂಗ್ ಹಂತದಲ್ಲಿರೋದ್ರಿಂದ ಈ ರೀತಿಯಾಗಿ ನಿಮಗೆ ಕಂಡುಬರ್ತಾ ಇದೆ. ಒಂದ್ಸಲ ಮನೆ ಫಿನಿಷಿಂಗ್ ಆಯಿತು ಅಂದರೆ ಅದರ ಲುಕ್ಕೇ ಬೇರೆ ರೀತಿಯಾಗಿರುತ್ತೆ. ಇದು ಲಿವಿಂಗ್ ಏರಿಯಾ, ಇದು ಸಾಕಷ್ಟು ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ಏರಿಯಾ. ಇನ್ನಿಲ್ಲಿ ಓಪನ್ ಕಿಚನನ್ನು, ಅಂದರೆ ಓಪನ್ ಸ್ಟೈಲಿನ ಕಿಚನನ್ನು ಮಾಡಲಾಗಿದೆ. ಈಗೆಲ್ಲ ಓಪನ್ ಸ್ಟೈಲಿನ ಕಿಚನ್ಗಳು ಮಾಡರ್ನೈಸ್ ಆಗಿರೋದ್ರಿಂದ ಆ ರೀತಿಯಾದಂತಹ ಒಂದು ಕಿಚನ್ ಮಾಡಲಾಗಿದೆ. ಅಲ್ಲೇ ಹಿಂಭಾಗಕ್ಕೆ ಒಂದು ಬಾಗಿಲನ್ನು ಸಹ ಕೊಡಲಾಗಿದೆ. ವೆಂಟಿಲೇಷನ್ ಚೆನ್ನಾಗಿರಬೇಕು, ಗಾಳಿ ಬೆಳಕು ಬರೋ ರೀತಿಯಾಗಿ. ಇದು ಪೂಜಾ ರೂಮ್, ಇದು ಪೂಜಾ ರೂಮ್ನು ಸಹ ಈಸ್ಟ್ ಫೇಸ್ಗೆ ಇಟ್ಟಿರುವಂಥದ್ದು. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನು ಅಂದರೆ, ನಿಮಗೆ ಮುಂಬಾಗಿಲು ಮತ್ತು ಪೂಜಾ ರೂಮನ್ನು ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಇದು ಬಂದು ಮೊದಲನೇ ಬೆಡ್ರೂಮ್ ಇದು. ನಾನು ಮೊದಲೇ ಹೇಳಿದಾಗೆ 2 ಬೆಡ್ರೂಮನ್ನು ಹೊಂದಿರುವಂತಹ ಮನೆ ಇದು. ಇದು ಮೊದಲನೇ ಬೆಡ್ರೂಮ್, ಇಲ್ಲಿ ಯಾವುದೇ ರೀತಿ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ. ಈ ಮನೆ ಕಸ್ಟಮೈಸ್ಡ್ ಪ್ಲ್ಯಾನ್ ಆಗಿರೋದ್ರಿಂದ ಅವರು ಹೇಗೆ ಬೇಕೋ ಹಾಗೆ 630 square feet ಮನೆಯನ್ನು ನಿರ್ಮಾಣ ಮಾಡಿಕೊಂಡಿರುವಂಥದ್ದು. ತುಂಬ ಲೋ ಬಜೆಟ್ಟಿನ ಮನೆ ಇದು ಗೆಳೆಯರೆ. MUDA ಅಪ್ರೂವ್ಡ್ ಆದಂತಹ ಲೇಔಟಲ್ಲಿ ತುಂಬ ಕಡಿಮೆ ಬಜೆಟ್ಟಿನ ಮನೆಗಳು ಸಿಗ್ತಾ ಇರುವಂಥದ್ದು. ಇದೇನು ನೋಡ್ತಾ ಇದ್ದೀರಾ, ಇದು 2ನೇ ಬೆಡ್ರೂಮ್ ಇದು. ಇಲ್ಲಿಯೂ ಸಹ ನಿಮಗೆ ಯಾವುದೇ ರೀತಿಯ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ. ಗೆಳೆಯರೇ, ನಾನು ಮೊದಲೇ ಹೇಳಿದಾಗೆ ಕಸ್ಟಮೈಸ್ಡ್ ಪ್ಲ್ಯಾನ್ ಆಗಿರೋದ್ರಿಂದ ಕಸ್ಟಮರ್ಗೆ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಬೇಕಾಗಿಲ್ಲ ಅನ್ಸಿರೋದ್ರಿಂದ ಅವರು ಅಟ್ಯಾಚ್ ಬಾತ್ರೂಮ್ ಮಾಡ್ಕೊಂಡಿಲ್ಲ. ಇದೇ ನೋಡ್ತಾ ಇದ್ದೀರಾ, ಇದು ಕಾಮನ್ ಬಾತ್ರೂಮ್ ಇದು ಗೆಳೆಯರೇ. ಇಲ್ಲಿ ಕಾಮನ್ ಬಾತ್ರೂಮನ್ನು ಮಾಡಲಾಗಿದೆ. ನೋಡ್ತಾ ಇದ್ದೀರಾ, ಗೋಡೆಗೆ ಸಂಪೂರ್ಣವಾಗಿ ಟೈಲ್ಸ್ನ ಹಾಕೋದಕ್ಕೋಸ್ಕರ ಆ ಗೋಡೆಯನ್ನು ಸ್ಕ್ರ್ಯಾಚ್ ಮಾಡಿರುವಂಥದ್ದು. ಇದು ಕಸ್ಟಮೈಸ್ಡ್ ಪ್ಲ್ಯಾನ್ ಆಗಿದ್ದು, ಕಸ್ಟಮರಿನ ಟೇಸ್ಟಿಗೆ ತಕ್ಕಂತೆ ಮನೆಯನ್ನು ಕಟ್ಟಿಕೊಡಲಾಗುತ್ತೆ. ಇಲ್ಲಿ ನಿಮಗೆ ಸೈಟ್ ರಿಜಿಸ್ಟ್ರೇಷನ್ ಆದ 11 ಮನೆಯನ್ನು ನೀಡಲಾಗುತ್ತೆ. ಸಾಕಷ್ಟು ಕಡಿಮೆ ಬೆಲೆಗೆ ಮನೆಗಳು ಇಲ್ಲಿ ದೊರಕ್ತವೆ ಗೆಳೆಯರೆ. ನೋಡ್ತಾ ಇದ್ದೀರಾ, ಇಲ್ಲಿ ಮನೆಯ ಸುತ್ತ ಇರುವಂತಹ ಸೆಟ್ ಬ್ಯಾಕ್ ಇದು. ಮನೆಗೆ ಗಾಳಿ ಬೆಳಕು ಬರಬೇಕು ಆ್ಯಸ್ ಪರ್ ದಿ MUDA ರೂಲ್ಸ್. ಎಷ್ಟು ಸೆಟ್ ಬ್ಯಾಕ್ ಬಿಡಬೇಕೋ ಅಷ್ಟು ಸೆಟ್ ಬ್ಯಾಕ್ಗಳನ್ನು ಬಿಟ್ಟು ಮನೆಯನ್ನು ನಿರ್ಮಾಣ ಮಾಡ್ತಾ ಇರೋವಂಥದ್ದು. ಇನ್ನು ಡಿಸ್ಟೆನ್ಸ್ ನೋಡೋದಾದರೆ ಮೈಸೂರು ಸಿಟಿಯಿಂದ 12 ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಿಂದ 1.5 ರಿಂಗ್ ರೋಡ್ 3 ಇರುವಂಥದ್ದು ಈ ಲೇಔಟ್. ಇಲ್ಲಿ ನಿಮಗೆ ಕಸ್ಟಮೈಸ್ಡ್ ಆದಂತಹ ಮನೆಗಳು ಸಿಗ್ತವೆ. ಇಲ್ಲಿ ನೋಡ್ತಾ ಇದ್ದೀರಾ, ಸಾಕಷ್ಟು ಸುತ್ತಮುತ್ತ ಮನೆಗಳಾಗ್ತಾ ಇರುವಂಥದ್ದು. ಯಾರೋ ಪಕ್ಕದ ಮನೆಗೆ ನೀರನ್ನು ಹಾಕ್ತಾ ಇದ್ದಾರೆ, ಕ್ಯೂರಿಂಗ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಸಾಕಷ್ಟು ಮನೆಗಳಾಗ್ತಾ ಇರುವಂಥದ್ದು. ಒಂದು ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ನಿಮಗೆ ಮನೆಗಳು ಸಿಗುವಂಥದ್ದು. ಇನ್ನು ನಾನು ಇಲ್ಲಿ ಆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಇನ್ನು ಆ ಪಿಲ್ಲರ್ಗಳು ಉಪಯೋಗಿಸಿರುವಂಥ ರಾಡ್ಗಳು ತೋರುತ್ತೆ. 16mm ರಾಡನ್ನೇ ಉಪಯೋಗಿಸಿರುವಂಥದ್ದು. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲದೆ ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ನಿಮಗೆ ಮಣ್ಣಿನ ಇಟ್ಟಿಗೆಯಲ್ಲಿ ಮನೆ ನಿರ್ಮಾಣ ಆಗೋದಿಲ್ಲ, ಸಾಲಿಡ್ ಸಿಮೆಂಟ್ ಬ್ರಿಕ್ಸ್ನಲ್ಲಿ ಮನೆಯನ್ನು ನಿರ್ಮಾಣ ಆಗುವಂಥದ್ದು. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರುವಂಥದ್ದು. ಇನ್ನು ಸುಂದರವಾದಂತಹ ಪಾರ್ಕ್ ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಏನು ಈ ಲೇಔಟಿನ ನಿವಾಸಿಗಳಿರ್ತಾರೆ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಸುಂದರವಾದಂತಹ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಆ ಪಾರ್ಕಲ್ಲಿ ಓಪನ್ ಜಿಮ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಎಲ್ಲವೂ ಇರುವಂಥದ್ದು ಗೆಳೆಯರೆ. ಒಂದು ಸುಂದರವಾದಂತಹ ಪಾರ್ಕ್. ಇನ್ನು ಇಲ್ಲಿ ನಿಮಗೆ 20-30, 20-40, 30-40, 30-50 ಸಿಂಗಲ್ ಫ್ಲೋರ್ ಮತ್ತು ಡುಪ್ಲೆಕ್ಸ್ ಮನೆಗಳು ಸಿಗ್ತವೆ. ನಿಮಗೆ 20-30 ಡುಪ್ಲೆಕ್ಸ್ ಮತ್ತು ಆ ಸೆಮಿ ಡುಪ್ಲೆಕ್ಸ್ ಸಿಗ್ತವೆ. ಇನ್ನು ಪ್ರೈಸ್ ನೋಡೋದಾದರೆ 20-30 ಡುಪ್ಲೆಕ್ಸ್ಗೆ 39.5 lakh, 20-30 ಸೆಮಿ ಡುಪ್ಲೆಕ್ಸ್ 33 lakh, 20-40 ಸಿಂಪ್ಲೆಕ್ಸ್ 38 lakh, 30-40 ಸಿಂಪ್ಲೆಕ್ಸ್ 52 lakh, 30-50 ಸಿಂಪ್ಲೆಕ್ಸ್ಗೆ 62 lakh ಕೋಟ್ ಮಾಡಲಾಗ್ತಾ ಇದೆ. ಅದು ಕೂಡ ನೆಗೋಷಿಯೇಬಲ್ ಆಗುತ್ತೆ. ಈ ಏನು ಕಾಸ್ಟ್ ನಾನು ಹೇಳಿದೆ, ಅದು ಸೈಟ್ ಕಾಸ್ಟ್, ಕನ್ಸ್ಟ್ರಕ್ಷನ್ ಕಾಸ್ಟ್, ಖಾತೆ ಕಂದಾಯ ಫೀಸ್, ರಿಜಿಸ್ಟ್ರೇಷನ್ ಫೀಸ್ ಎಲ್ಲವೂ ಸೇರಿ ಈ ಕಾಸ್ಟ್ ಗೆಳೆಯರೆ. ಅದಲ್ಲದೆ ನಿಮಗೆ ಈ ಏನು ಕಾಸ್ಟ್ ಇದೆ ಅದರ ಮೇಲೆ 80% ಲೋನ್ ಆಗುತ್ತೆ. ಪ್ಯೂರ್ಲಿ 80% ಲೋನ್ ಆಗುತ್ತೆ. ನೀವು ಒಂದು 5-6 lakh ಕೈಯಲ್ಲಿ ಇಟ್ಕೊಂಡ್ರೆ ಸಾಕು,
ಪ್ರಶಾಂತ್ ಛಾಯಾ ಲೇಔಟ್ ಫೇಸ್ 3 ಒಂದು ಸುಂದರವಾದಂತಹ ಮನೆಯನ್ನು ನೀವು ಮಾಡ್ಕೋಬಹುದು. ಅದು ಅಲ್ಲದೆ ಇದು ಮೂಡಾ ಅಪ್ರೂವ್ಡ್ ಆದಂತಹ ಲೇಔಟ್, ಮೂಡಾ ಅಪ್ರೂವ್ಡ್ ಆದಂತಹ ಲೇಔಟಲ್ಲಿ ಒಂದು ಸುಂದರವಾದ ಮನೆಯನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾದರೆ ವಿಡಿಯೋಗೆ ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದು ಹೇಳ್ತಾ ಬಾಬಾಯ್.